ಮನುಷ್ಯನ ಮೆದುಳಿನಲ್ಲಿ ರೂಪುಗೊಳ್ತಾ ಇರ್ತಕ್ಕಂಥ ಈ ಕಾನ್ಸೆಪ್ಚುವಲ್ ಫಾರ್ಮೇಷನ್ ಅಂತ ಏನಿದೆ ಇದು ಒಂದು ಸ್ವತಂತ್ರವಾದ ಲೋಕ ಅಂದರೆ ಈ ಲೋಕ ಸಂವಾದಿ ಗುಣ ಇರ್ತದೆ ಅಂತ ನಾವೇನು ತಿಳ್ಕೊಳ್ತೀವಿ ಅದು ಇರಲೇಬೇಕು ಅಂತಿಲ್ಲ ಅದು ನಮ್ಮ ಒಂದು ಕಲ್ಪನೆಯ ಕೂಡ ಇರ್ಬೋದು ಅದು ಅಷ್ಟೇ ಅದು ಇರ್ತದೆ ನಾವು ತಿಳ್ಕೊಂಡಿರ್ತೀವಿ ವಾಸ್ತವದ ಇಲ್ಲದೇನೂ ಇರ್ಬೋದು ಇದು ಹೇಗೆ ರೂಪುಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಚಾಮ್ಸ್ಕಿ ಒಂದು ಯೋಚನೆ ಮಾಡ್ತಾರೆ ಅಂದರೆ ಅವರ ಸಂಶೋಧನೆಯಲ್ಲಿ ಇದನ್ನು ಕಾಣಿಸ್ಕೊಳ್ತಾರೆ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆದ ತಿಳುವಳಿಕೆ ಬಂದದ್ದು ಏನು ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಮಗುವಿನ ಮೆದುಳಿನಲ್ಲಿ ಇರುವ ಈ ಸಾಮರ್ಥ್ಯ ಒಂದು ಭಾಷೆಯಾಗಿ ರೂಪುಗೊಂಡ ಮೇಲೆ ಅದರಲ್ಲಿ ವೃದ್ಧಿ ಅನ್ನೋದಿಲ್ಲ ವಿಕಾಸ ಎನ್ನುವುದಿಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ರೂಪುಗೊಂಡಿರ್ತದೆ ಅಂತ ಇದು ಒಬ್ಬ ಒಂದು ಮಗುವಿಗೆ ಮಾತ್ರನಲ್ಲ ಜಗತ್ತಿನಾದ್ಯಂತ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇದ್ದ ಇರುವ ಅಥವಾ ಇದ್ದ ಎಲ್ಲ ಮನುಷ್ಯರ ಮೆದುಳಿನಲ್ಲೂ ಕೂಡ ಭಾಷೆ ಎನ್ನುವ ಸಾಮರ್ಥ್ಯ ಅದೇ ಪ್ರಮಾಣದಲ್ಲಿತ್ತು ಉದಾಹರಣೆಗೆ ಒಂದು ಆಫ್ರಿಕಾದಲ್ಲಿ ಈ ಭಾಷೆಯ ಉಗಮಗೊಂಡಂಥದ್ದು ಅಂದರೆ ಭಾಷೆ ಎನ್ನುವ ಸಾಮರ್ಥ್ಯ ಮನುಷ್ಯರ ಮೆದುಳಿನಲ್ಲಿ ಉಗಮ್ ಉಗಮಗೊಂಡಂಥ ಗಳಿಗೆ ಇದೆಯಲ್ಲ ಅದು ಸುಮಾರು ಅರವತ್ತೆಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದ ಯಾರೋ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅದು ಮೆದುಳಿನಲ್ಲಿ ಆದ ಒಂದು ಜೆನೆಟಿಕ್ ಮ್ಯುಟೇಷನ್ನಿಂದಾಗಿ ರೂಪುಗೊಂಡಿರ್ಬೋದು ಅನ್ನೋ ಒಂದು ಊಹೆ ಇದೆ ಊಹೆ ಅಲ್ಲ ಅದು ನಿಜ ಅದು ಕೂಡ ಅದು ಆ ಜೆನೆಟಿಕ್ ಮ್ಯೂಟೇಶನ್ನಿಂದಾಗಿ ಯಾವ ಸಾಮರ್ಥ್ಯ ಮನುಷ್ಯರ ಮೆದುಳಿನಲ್ಲಿ ರೂಪುಗೊಳ್ತು ಅದೇ ಸಾಮರ್ಥ್ಯ ಈಗಲೂ ಇರೋದು ನೀವು ಪೆಸಿಫಿಕ್ ದ್ವೀಪಗಳಲ್ಲಿ ಇರ್ತಕ್ಕಂಥ ಯಾರೋ ಆದಿವಾಸಿಗಳು ಅಂತೇನು ಹೇಳ್ತೀವಿ ಅವರಲ್ಲಿರುವ ಭಾಷಿಕ ಸಾಮರ್ಥ್ಯಕ್ಕೂ ಅತ್ಯಂತ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ನಮ್ಮಂತಹ ವ್ಯಕ್ತಿಗಳಲ್ಲಿರುವ ಭಾಷಿಕ ಸಾಮರ್ಥ್ಯಕ್ಕೂ ವಾಸ್ತವವಾಗಿ ಕಾನ್ಸೆಪ್ಟ್ ಫಾರ್ಮೇಷನ್ ದೃಷ್ಟಿಯಿಂದ ಯಾವ ವ್ಯತ್ಯಾಸವೂ ಇಲ್ಲ ಅಂದರೆ ಅಲ್ಲಿ ವಿಕಾಸ ಅನ್ನೋದು ಇಲ್ಲವೇ ಇಲ್ಲ ಬಳಕೆಯ ಸ್ವರೂಪದಲ್ಲಿ ವ್ಯತ್ಯಾಸ ಆಗ್ಬೋದು ಪೆಸಿಫಿಕ್ ಐಲ್ಯಾಂಡ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಭಾಷೆಯನ್ನು ಬಳಸುವ ಕಾರಣ ಬೇರೆ ಇರ್ಬೋದು ಬೇರೆ ರೀತಿಯಲ್ಲಿ ಬಳಸ್ತಾ ಇರ್ಬೋದು ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ತಾ ಇರ್ಬೋದು ನಾನು ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ತಾ ಇರ್ಬೋದು ಆದರೆ ಇದಕ್ಕೆ ಕಾರಣವಾಗುವ ಭಾಷಿಕ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯ ಮಾತ್ರ ಎಲ್ಲರಲ್ಲೂ ಸಮಾನ ಪ್ರಮಾಣವಾಗಿರ್ತದೆ ಸಪೋಸ್ ನಾ ಈ ಇಲ್ಲಿ ಹುಟ್ಟಿದ ಮಗು ಆ ಪೆಸಿಫಿಕ್ ಐಲ್ಯಾಂಡ್ನ ದ್ವೀಪಗಳಲ್ಲಿ ಹೋಗಿ ಬೆಳೆದರೆ ಅಥವಾ ಅಲ್ಲಿ ಹುಟ್ಟಿದ ಒಂದು ಮಗು ಬಂದು ಈ ನಾಗರಿಕ ಸಮಾಜದಲ್ಲಿ ಬೆಳೆದರೆ ಇವರಿಬ್ಬರೂ ಭಾಷೆಯನ್ನು ಬಳಸುವ ಸಾಮರ್ಥ್ಯ ಸಮ ಪ್ರಮಾಣದಲ್ಲಿ ಇರ್ತದೆ ಇದು ವ್ಯತ್ಯಾಸ ಆಗುವುದಿಲ್ಲ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಕಲಿಕೆ ಅಂತ ಅನ್ನುವ ಲಕ್ಷಣ ಹೇಗೆ ನಿರಂತರವಾಗಿ ಕಲಿಯಬೇಕು ತುಂಬ ಜನ ವಿನಯದಿಂದ ಕೆಲವು ಮಾತುಗಳು ಹೇಳ್ತಾರೆ ನಾನು ಕಲ್ತದ್ದು ಇನ್ನೂ ಇದೆ ಅದು ಸಾ ಅಗಾಧವಾದ ಸಾಗರ ಇದ್ದಾಗೆ ಅದರಲ್ಲಿ ನಾನು ಎಲ್ಲೋ ಸ್ವಲ್ಪ ಕಲ್ತಿದ್ದೀನಿ ಅಂದ್ಕೊಂಡು ಭಾಷೆಯ ವಿಚಾರಕ್ಕೆ ವಿನಯ ಸಾಧ್ಯ ಇಲ್ಲ ಯಾಕೆಂದರೆ ನೀವು ಭಾಷೆಯನ್ನು ಕಲ್ತಿದ್ದೀರಿ ಅಂದರೆ ಅಷ್ಟೇ ಮತ್ತೆ ಕಲಿಯೋದೇನೂ ಇಲ್ಲ ವ್ಯಕ್ತಿ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಮನುಷ್ಯರಿಗೂ ಕೂಡ ಇದು ಸಮ ಪ್ರಮಾಣದಲ್ಲಿ ಏಕಕಾಲಕ್ಕೆ ರೂಪುಗೊಳ್ತಕ್ಕಂತಹ ಸಾಮರ್ಥ್ಯ ಇದು ಇದಕ್ಕೆ ಕಾರಣವಾಗುವ ಒಂದು ಕಾನ್ಸೆಪ್ಟನ್ನು ಆತ ಹೇಳ್ತಾನೆ ಭಾಳ ಇಂಪಾರ್ಟೆಂಟಾಗಿ ಅವನು ಮತ್ತು ಅವನು ಫಾಲೋಯರ್ಸ್ ಚಾಮ್ಸ್ಕಿ ಮತ್ತು ಫಾನ್ ಅನುಯಾಯಿಗಳ ಈ ವಿಚಾರವನ್ನು ಹೇಳ್ತಾರೆ ಅದನ್ನು ಆತ ಮರ್ಜ್ ಅಂತ ಒಂದು ಲಕ್ಷಣವನ್ನು ಹೇಳ್ತಾನೆ ಮರ್ಜ್ ಅಂದರೆ ಏನು ಯಾವುದೋ ಎರಡು ಸಂಬಂಧ ಪಡೆದ ಅನುಭವಗಳನ್ನು ಒಗ್ಗೂಡಿಸುವ ಸಾಮರ್ಥ್ಯ ಅಂದರೆ ಈ ಕಾನ್ಸೆಪ್ಟ್ ಫಾರ್ಮೇಶ್ನಲ್ಲಿ ಯಾವಾಗಲೂ ಕೂಡ ನಮಗೆ ಈ ಎರಡು ಬೇರೆ ಬೇರೆ ಅನುಭವಗಳನ್ನು ಒಗ್ಗೂಡಿಸಿ ಅವುಗಳ ಮುಖಾಂತರ ಮೂರನೆಯದೊಂದು ಅನುಭವವನ್ನು ರೂಪುಗೊಳ್ತಕ್ಕಂಥದ್ದು ರೂಪುಗೊಳಿಸ್ಕೊಳ್ತಕ್ಕಂಥದ್ದು ಆ ಹಾಗೆ ರೂಪುಗೊಂಡಂತಹ ಹೊಸ ಕಾನ್ಸೆಪ್ಟಿಗೆ ಮೂಲ ಸಾಮಗ್ರಿಗಳು ಕಾನ್ಸೆಪ್ಟ್ನಲ್ಲಿ ಮೂಲ ಸಾಮಗ್ರಿಗಳು ಕಾಣಿಸ್ಕೊಳ್ಳಬೋದು ಕಾಣಿಸ್ಕೊಳ್ದೇ ಇರ್ಬೋದು ಈ ಮರ್ಜಾದಾಗ ಆ ಮೊದಲು ಕಾರಣವಾಗಿರ್ತಕ್ಕಂಥ ಎರಡು ಅನುಭವಗಳೇನಿರ್ತವೆ ಅವುಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಇರ್ಬೋದು ಉಳಿಸ್ಕೊಳ್ತೇನೂ ಇರ್ಬೋದು ಅಥವಾ ಆಂಶಿಕವಾಗಿ ಉಳಿಸ್ಕೊಂಡಿರ್ಬೋದು ಸೊ ಅದರಿಂದಾಗಿ ಈ ಮರ್ಜ್ ಅಂತ ಅನ್ನುವ ಲಕ್ಷಣ ಇದೆಯಲ್ಲ ಇದು ಮನುಷ್ಯನ ಮೆದುಳಿನಲ್ಲಿರುವ ಈ ಕಾಂಪಿಟೇಷನಲ್ ಸಾಮರ್ಥ್ಯ ಅಂತ ಏನು ಹೇಳಿದೆ ಅಂದರೆ ಈ ಜೋಡಿಸುವ ಸಾಮರ್ಥ್ಯ ಏನಿದೆ ಇದರ ಪ್ರಧಾನ ಲಕ್ಷಣ ಇವತ್ತು ಕೂಡ ಮನುಷ್ಯರು ಈ ಭಾಷೆಯನ್ನು ಬಳಸ್ತಾ ಇರುವಾಗ ತಮ್ಮ ಅನುಭವಗಳನ್ನು ಹೀಗೆ ಜೋಡಿಸಿಕೊಳ್ಳೋದ್ರ ಮುಖಾಂತರ ಅವು ಯಾವ್ದಾವ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಸಂಭವಿಸಿದ ಅನುಭವಗಳಿರ್ಬೋದು ಅವುಗಳೆಲ್ಲವನ್ನೂ ಕೂಡ ಈ ಥರ ಜೋಡಿಸಿಕೊಳ್ಳೋದ್ರ ಮುಖಾಂತರ ಕಾನ್ಸೆಪ್ಟ್ ಫಾರ್ಮೇಷನ್ನ ಮಾಡ್ಕೊಳ್ತಾ ಇರ್ತಾರೆ ನಾನು ಇನ್ನು ಸ್ವಲ್ಪ ಹಿಂದೆ ಹೇಳಿದಾಗೆ ಈ ಕಾನ್ಸೆಪ್ಟ್ ಫಾರ್ಮೇಷನ್ಗೂ ನಾನು ಮಾತಾಡ್ತಾ ಇರೋದಕ್ಕೊಂದು ನೇರವಾಗಿ ಸಂಬಂಧ ಇಲ್ಲ ಯಾಕೆಂದರೆ ನಾನು ಮಾತಾಡ್ತಾ ಇರೋದು ಒಂದು ಎಕ್ಸ್ಟ್ರನೈಜೇಷನ್ನು ಅದಕ್ಕೆ ಒಂದು ಚಿತ್ರದ ಮುಖಾಂತರ ಹೇಳೋದಾದರೆ ಕಾನ್ಸೆಪ್ಟ್ ಫಾರ್ಮೇಷನ್ ಅನ್ನೋದು ಒಂದು ಘಟಕ ಅಂತ ಇಟ್ಕೊಳ್ಳಿ ಅದು ಯಾವಾಗಲೂ ಕೂಡ ಎರಡು ರೀತಿಯಲ್ಲಿ ಚಾನಲೈಸ್ ಆಗ್ತದೆ ಒಂದು ಲಾಜಿಕಲ್ ಫಾರಮ್ ಅಂತ ಲಾಜಿಕಲ್ ಫಾರಮ್ ಅಂದರೆ ಅದು ಮನಸ್ಸಿನಲ್ಲೇ ರೂಪುಗೊಳ್ತಕ್ಕಂಥ ಒಂದು ಆಕಾರ ಅದು ಇನ್ನೊಂದು ಒಂದು ಫೋನೆಟಿಕ್ ಫಾರಮ್ ಆಗ್ಬೋದು ಫೋನೆಟಿಕ್ ಫಾರಮ್ ಅಂದರೆ ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ವಾಕ್ಯಗಳು ಈ ವಾಕ್ಯಗಳು ರೂಪುಗೊಳ್ತಕ್ಕೆ ಬೇಕಾಗಿರುವ ಕಾನ್ಸೆಪ್ಟು ನನ್ನ ಮೆದುಳಿನಲ್ಲಿ ಇರ್ತದೆ ಆದರೆ ಅದು ನಾನು ಮಾತಾಡಿಲ್ಲ ಅಂದರೆ ಅದು ಇರೋದಿಲ್ಲ ಅಂತಲ್ಲ ನಾನು ನಿಮ್ಮ ಜೊತೆಗೆ ಈ ಮಾತುಗಳನ್ನು ಆಡಿಲ್ಲ ಅಂತಂದರೆ ನನ್ನ ಮೆದುಳಿನಲ್ಲಿ ಅದು ರೂಪುಗೊಂಡಿಲ್ಲ ಅಂತಲ್ಲ ಅಥವಾ ಈಗಲೇ ರೂಪುಗೊಳ್ತು ಅಂತಲೂ ಅಲ್ಲ ಲಾಜಿಕಲ್ ಫಾರ್ಮ್ ಅನ್ನೋದು ಇದ್ದೇ ಇರ್ತದೆ ಅದು ಎಕ್ಸ್ಟ್ರಲೈಸ್ ಆಗ್ಬೋದು ಆಗದೇನೂ ಇರಬಹುದು ಸೊ ಎಕ್ಸ್ಟ್ರಲೈಸ್ ಆಗುತ್ತೆ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ನಾನು ಮಾತಾಡ್ತೀನಿ ಅಥವಾ ಬರಿತೀನಿ ಅಂತ ಅನ್ನೋದು ಒಂದು ಗೌಣ ಕ್ರಿಯೆ ಆದರೆ ಈ ರೀತಿಯ ಒಂದು ಇನ್ನರ್ ಅಥವಾ ಒಳ ಜಗತ್ತಿನಲ್ಲಿ ಈ ರೀತಿಯ ಒಂದು ಭಾಷಿಕ ಪ್ರಕ್ರಿಯೆ ನಡೀತಾ ಇರ್ತದೆ ಅಂತ ಅನ್ನೋದನ್ನು ನಾವು ಬರ್ತದೆ ಇದನ್ನು ನಾನು ಕಾನ್ಸೆಪ್ಟ್ ಚಾಮ್ಸ್ ನೋಮ್ ಚಾಮ್ಸ್ಕಿ ಇದನ್ನ ಐ ಲ್ಯಾಂಗ್ವೇಜ್ ಅಂತ ಕರೆದ ಭಾಷೆಯ ಎರಡು ಸ್ತರಗಳನ್ನು ಕುರಿತು ಮಾತಾಡ್ತಾ ಇರುವಾಗ ಒಂದು ಐ ಲ್ಯಾಂಗ್ವೇಜ್ ಒಂದು ಇ ಲ್ಯಾಂಗ್ವೇಜ್ ಅಂತ ನಾವು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡುವಾಗ ಇ ಲ್ಯಾಂಗ್ವೇಜ್ ಅಂತ ಎಕ್ಸ್ಟರ್ನಲ್ ಲ್ಯಾಂಗ್ವೇಜ್ ಅಂದ್ರೆ ಕುರಿತು ಇರ್ತೀವಿ ಎಕ್ಸ್ಟರ್ನಲ್ ಲ್ಯಾಂಗ್ವೇಜ್ ನಿರರ್ಥಕ ನಾನು ಹೇಳ್ತಾ ಇಲ್ಲ ಎಕ್ಸ್ಟರ್ನಲ್ ಲ್ಯಾಂಗ್ವೇಜು ಭಾಷೆಯ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನೆರವಾಗೋದಿಲ್ಲ ಅದರಿಂದ ನಮ್ಮ ಸಂಶೋಧನೆಯ ಅಥವಾ ಅಧ್ಯಯನದ ಗುರಿ ಐ ಲ್ಯಾಂಗ್ವೇಜ್ನ ಲಕ್ಷಣಗಳನ್ನು ಪತ್ತೆ ಮಾಡೋದ್ರ ಕಡೆ ಹೋಗಬೇಕು ಚಾಂಸ್ಕೀಯ ಈ ಚಿಂತನೆಯ ಹಿಂದೆ ಜಗತ್ತಿನ ಬಹುಪಾಲು ಚಿಂತಕರ ಚಿಂತನೆಗಳು ಕೆಲಸ ಮಾಡಿವೆ ಅವನನ್ನು ಈ ಪಾವರ್ಟಿ ಆಫ್ ಸ್ಟಿಮ್ಯುಲೈ ಅನ್ನೋ ಕಾನ್ಸೆಪ್ಟನ್ನ ಪ್ಲೇಟೋನಿಂದ ಪಡ್ಕೊಳ್ತಾನೆ ಪ್ಲೇಟೋ ಎತ್ತಿದ ಸಮಸ್ಯೆಯನ್ನು ಕುರಿತು ಮಾತಾಡ್ತಾನೆ ಪ್ಲೇಟೋ ಏನು ಸಮಸ್ಯೆ ಅಂತ ಹೇಳಿದ ಅವನು ಮನುಷ್ಯನಿಗೆ ಹೊರಜಗತ್ತಿನಿಂದ ಸಿಗುವ ಸಾಮಗ್ರಿ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿರ್ತದೆ ಅದು ಅಗಾದ ಪ್ರಮಾಣದ ತಿಳುವಳಿಕೆ ಯಾಕೆ ಬಂತು ಹೇಗೆ ಸಾಧ್ಯ ಆಗ್ತದೆ ಮನುಷ್ಯರಿಗೆ ಅದಕ್ಕೆ ಪ್ಲೇಟೋ ಹತ್ರ ಒಂದು ಉತ್ತರ ಇತ್ತು ಅವನ ಪೂರ್ವಜನ್ಮದ ವಾಸನೆಗಳು ಅಂತ ಏನೋ ಹೇಳಿ ಅದನ್ನು ಅವನ ಕಾಲದಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯವಿದ್ದ ರೀತಿಯಲ್ಲಿ ಉತ್ತರ ಕೊಟ್ಟ ಮನುಷ್ಯನಿಗೆ ಪೂರ್ವಜನ್ಮ ಅಂತ ಒಂದಿರ್ತದೆ ಆ ಆ ಪೂರ್ವಜನ್ಮದ ನೆನಪುಗಳಿಂದಾಗಿ ಈ ಎಲ್ಲವನ್ನು ಕೂಡ ಮರಳಿ ಕಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತ ಅದು ಆ ಕಾಲಕ್ಕೆ ಕೊಡ್ಬೋದಾಗಿದ್ದ ಉತ್ತರ ಬಟ್ ಪ್ಲೇಟೋ ಎತ್ತಿದ ಸಮಸ್ಯೆ ಇದೆಯಲ್ಲ ಅದಕ್ಕೆ ಉತ್ತರವನ್ನು ಇಪ್ಪತ್ತನೇ ಶತಮಾನದಲ್ಲಿ ಬೇರೆ ರೀತಿಯಲ್ಲಿ ಕಂಡುಕೊಳ್ಬೇಕಾಗ್ಬಿಡ್ತದೆ ಮತ್ತು ಗೆಲಿಲಿಯೋ ಈ ಪ್ರಶ್ನೆಯನ್ನು ಎತ್ತಾನೆ ಡಾರ್ವಿನ್ ಎತ್ತಾನೆ ಇವರೆಲ್ಲರೂ ಎತ್ತಿದ ಪ್ರಶ್ನೆಗಳೇನಿವೆ ಈ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಬಿಡಿಸೋದಕ್ಕಾಗ ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದರೆ ಅವರು ಪ್ರಶ್ನೆಗಳನ್ನು ರೂಪಿಸುವ ರೂಪಿಸುವುದರಲ್ಲೇ ಸೋತಿರ್ಬೋದು ಅದು ಆ ಕಾಲದ ಚಿಂತನೆಗಳು ಎಷ್ಟರ ಮಟ್ಟಿಗೆ ಯಾ ಮಿತಗೊಂಡಿದ್ದವು ಅಂತಂದರೆ ಕುಂಟ್ ಫ್ರೇಮ್ ದ ರೈಟ್ ಕ್ವೆಶ್ಚನ್ ಪ್ರಶ್ನೆಯನ್ನೇ ರೂಪಿಸೋಕೆ ಆಗಲಿಲ್ಲದೆ ಇರ್ಬೋದು ಆದರೆ ಇವಾಗ ಹಾಗಾಗಿಲ್ಲ ಇಪ್ಪತ್ತನೇ ಶತಮಾನದಲ್ಲಿ ನಮಗೆ ಪ್ರಶ್ನೆಯನ್ನು ಸರಿಯಾಗಿ ರೂಪಿಸೋಕೆ ಆಗ್ತಾ ಇದೆ ಅದರಿಂದ ಉತ್ತರವನ್ನು ಕಂಡುಕೊಳ್ಳೋದು ಕೂಡ ಸಾಧ್ಯ ಆಗ್ತದೆ ನಾನು ಹೇಳಿದ್ವಿ ನೋಮ್ ಚಾಮ್ಸ್ಕಿ ತಟಕ್ಕನೆ ಸಂಭವಿಸಿದವನಲ್ಲ ಅಂದರೆ ಜಗತ್ತಿನ ಚಿಂತಕರಗಳ ಒಂದು ಚಿ ಚಿಂತನಾ ಸರಣಿ ಏನಿದೆ ಆ ಸರಣಿಯ ಮುಂದುವರಿಕೆಯಾಗಿ ಕಾಣಿಸ್ಕೊಳ್ತಾನೆ ಅವರು ಎತ್ತಿದ ಪ್ರಶ್ನೆಗಳಿಗೆ ಇಪ್ಪತ್ತನೇ ಶತಮಾನದ ಉತ್ತರಗಳನ್ನು ಆತ ನಮ್ಮೆದುರು ಇಟ್ಟಿದ್ದಾನೆ ಅಂತ ನಾನು ತಿಳ್ಕೊಳ್ತೀನಿ ಅದರಿಂದ ಈ ಚಾಮ್ಸ್ಕಿಯ ಈ ವಿಚಾರಗಳು ಕನ್ನಡದ ಮನಸ್ಸಿಗೆ ತಲುಪಬೇಕು ಏಕೆಂದ್ರೆ ನಾವು ಇವತ್ತು ಕೂಡ ಭಾಷೆ ಅಂತಂದರೆ ಭಾಷೆಯ ಬಳಕೆ ಭಾಷೆಯ ರಚನೆ ಇವೆರಡನ್ನ ಕುರಿತೇ ಮಾತಾಡ್ತೀವಿ ಭಾಷೆಗೆ ರಚನೆ ಇರೋದಿಲ್ಲ ಅಂತಲ್ಲ ಭಾಷೆಗೆ ಬಳಕೆ ಇರೋದಿಲ್ಲ ಅಂತಲ್ಲ ಆದರೆ ಅವೆರಡೂ ಕೂಡ ಮನುಷ್ಯರಲ್ಲಿರ್ತಕ್ಕಂಥ ಯಗಾದ ಸಾಮರ್ಥ್ಯ ಏನಿದೆ ಈ ಸಾಮರ್ಥ್ಯದ ಸ್ವರೂಪವನ್ನು ವಿವರಿಸೋದಕ್ಕೆ ನೆರವಾಗೋದಿಲ್ಲ ಅದರಿಂದಾಗಿ ನಾವು ಭಾಷೆಯನ್ನು ಕಲಿತೀವಿ ಮತ್ತು ಅದನ್ನು ಬಳಸೋದನ್ನು ಅದು ಕಲಿಯೋದನ್ನು ಕಲಿಸಬಹುದು ಮಕ್ಕಳಿಗೆ ಭಾಷೆಯನ್ನು ಅನ್ನೋದು ಒಂದು ನಂಬಿಕೆಯ ಮೇಲೆ ನಾವು ಇವತ್ತು ಶಿಕ್ಷಣ ಕ್ರಮದಲ್ಲಿ ನಾವು ಕೆಲಸ ಇದ್ದೀವಿ ಉದಾಹರಣೆ ನಾವು ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸ್ತೀವಿ ಅಂತ ಹೇಳ್ತೀವಿ ಆದರೆ ಶಾಲೆಗೆ ಹೋಗುವ ಮಗುವಿಗಾಗಲೇ ಕನ್ನಡ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿರ್ತದೆ ಅಲ್ಲಿ ಕಲಿಸೋದೇನು ಇರೋದಿಲ್ಲ ಬಳಕೆಯನ್ನು ಕಲಿಸ್ಬೋದು ಅಷ್ಟೇ ನೀವು ರಚನೆಯನ್ನು ಕಲಿಸೋಕ್ಕೆ ಬರೋದಿಲ್ಲ ಆ ಸಾಮರ್ಥ್ಯವನ್ನು ಕಲಿಸೋದಕ್ಕೆ ಬರೋದಿಲ್ಲ ಆದರೂ ಕೂಡ ನಮ್ಮ ಶಿಕ್ಷಣ ಕ್ರಮ ಇವತ್ತು ಕೂಡ ವರ್ತನಾತ್ಮಕ ಮನೋವಿಜ್ಞಾನದ ನೆಲೆಗಳಲ್ಲಿ ಕೆಲಸ ಇದೆ ಅದರಿಂದಾಗಿ ಈ ಎಲ್ಲ ಅಪಕಲ್ಪನೆಗಳು ಅಂತ ಹೇಳಿದಾರೆ ಅದು ಅರೆಕಲ್ಪನೆಗಳು ಅರೆ ಸತ್ಯಗಳು ತಪ್ಪಬೇಕು ಹೋಗಬೇಕು ಅದರಿಂದ ಕನ್ನಡದ ಮನಸ್ಸು ಬೇರೆ ರೀತಿಯಲ್ಲಿ ಭಾಷೆಯನ್ನು ಕುರಿತು ಚಿಂತನೆಗಳು ಏನು ನಡೆದಿವೆ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಬರಹಗಳನ್ನು ಬರೆದಿದ್ದೀನಿ ಆದರೆ ಚಾಮ್ಸ್ಕಿಯನ್ನು ನಾನು ಕಳೆದ ಐವತ್ತು ವರ್ಷಗಳಿಂದ ಅನುಸರಿಸ್ತಾ ಅಥವಾ ಒಂದು ಚಿಂತನೆಗಳನ್ನು ಫಾಲೋ ಮಾಡೋದಕ್ಕೆ ಅಥವಾ ಹಿಂಬಾಲಿಸ್ದ ಬಂದಿರುವಾಗ ನನ್ನ ಗ್ರಹಿಕೆಗಳ ಮಿತಿಗೆ ದೊರಕಿದ ಚಾಮ್ಸ್ಕಿಯನ್ನು ವಿವರಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಗ್ರಹಿಕೆಗಳ ಮಿತಿ ಗ್ರಹಿಕೆಗಳಿಗೆ ಮಿತಿ ಇರ್ಬೋದು ಆದರೆ ತಪ್ಪು ಇರಲಾರ್ದು ನಾನು ಅಂದ್ಕೊಂಡಿದ್ದೀನಿ ಅದರಿಂದ ಚಾಮ್ಸ್ಕಿಯನ್ನು ವಿವರಿಸೋದಕ್ಕೆ ನಾನು ಕನ್ನಡದಲ್ಲಿ ಈ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಮಸ್ಕಾರ